ನಿಮ್ಮ ಒಂದು ಸಹಕಾರ, ನಿಮ್ಮ ಒಂದು ದುಡಿಮೆ ಇವತ್ತು ಈ ಪಕ್ಷಕ್ಕೆ ಅತ್ಯಂತ ಅವಶ್ಯವಾಗಿದೆ. ನನಗೇನು ಯಾರು ಸರ್ಟಿಫಿಕೇಟ್ ಬೇಕಿಲ್ಲ. ನಾನು ಮೊನ್ನೆ ಹೇಳಿದೆ, ಮಂಗಳೂರಿನ ಘಟನೆ ಏನಿದೆ, ಆ ಬಾಂಬ್ ಪ್ರಕರಣ, ಬಾಂಬ್ ಅಲ್ಲ ಅದು. ಇವತ್ತು ಸಹ ನಾನು ಹೇಳೋದು ಪಟಾಕಿ ಪ್ರಕರಣ, ಅದು ಬಾಂಬ್ ಅಲ್ಲ. ಅದು ಏನು, ಅಯ್ಯೋ ಸಜೀವ ಬಾಂಬು, ಸಜೀವ ಬಾಂಬ್ ಅಂದ್ಬಿಟ್ರು. ಇವತ್ತು ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆ ಒಳಗೆ ನೀವೇ ಬರೆದಿದ್ದೀರಿ, ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆನಲ್ಲಿ. ನಮ್ಮ ಅಲ್ಲಿಯ ಅಧಿಕಾರಿಗಳು ಯಾವ ರೀತಿ ಜನಗಳನ್ನ ದಾರಿ ತಪ್ಪಿಸಿದ್ದಾರೆ, ಯಾವ ರೀತಿ ನಮ್ಮ ಅಧಿಕಾರಿಗಳು ತಪ್ಪು ಮಾಡಿದ್ರು ಹೇಳ್ಬೋದ್ರು. ನಾನು ಹೇಳ್ತಾ ಇರೋದಲ್ಲ, ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಲ್ಲಿ ನಮ್ಮ ಅಧಿಕಾರಿಗಳು ಹೇಳಿದ್ದಾರೆ ಅಂತ ಇವತ್ತು ಬರೆದಿದ್ದೀರಿ, ನೋಡಿದ್ದೇನೆ. ಇದನ್ನೇ ನಾನು ಹೇಳಿದ್ದು. ಎರಡು ಪತ್ರಿಕೆಯಲ್ಲಿ ಬರೀತಾರೆ ಮಾನ ದಿನ, ಆ ಬ್ಯಾಗ್ ಅಲ್ಲಿ ಇದ್ದಂತ ಏನು ವಸ್ತು ಏನಿತ್ತು, ಅಲ್ಲಿ ಇದ್ದಂಥದ್ದು ಒಂದು ಕಬ್ಬಿಣದ ಪೆಟ್ಟಿಗೆ ತರ, ಅದು ಗೋಲ್ಕು ತರ ಇತ್ತು, ಪತ್ರಿಕೆಯಲ್ಲಿ ಬರೆದಿರೋದು. ನಾನು ಹೇಳೋದಲ್ಲ ಇದು ಕತೆ. ಅದರೊಳಗೆ ಪಟಾಕಿ ತಯಾರು ಮಾಡೋ ಮಿಣಿಮಿಣಿ ಪೌಡ್ರ್ ಇತ್ತು ಅಂತೇಳಿ ಪತ್ರಿಕೆಯಲ್ಲಿ ಬರೆದಿದ್ದಾರೆ. ಪತ್ರಿಕೆಯಲ್ಲಿ ಆ ವಿಷಯ ಬಂದ ಮೇಲೆ ಮಾರನೇ ದಿನ ಇವರು ಬೆಳಿಗ್ಗೆ 9 ಗಂಟೆಗೆ ಪ್ರಾರಂಭ ಮಾಡಿ ಸೀರಿಯಲ್ಲು, 6 ಗಂಟೆವರೆಗೆ ಅದು ಎಂಥದೋ ದೊಡ್ಡ ದೊಡ್ಡ ಕಂಟೈನರ್ ಬೇರೆ ಟ್ರ್ಯಾಕ್ಟರ್ ಮೇಲೆ ತಂದಿಟ್ಕೊಂಡು, ಅದ್ಯಾವುದೋ ಒಂದು ಇದು ಅಂತ ಹೇಳಿ, ಅದೇನೋ ಅವನ ಯಾವನೋ ಬಾಂಬ್ನ ಡಿಫ್ಯೂಸ್ ಮಾಡ್ತಕ್ಕಂಥವನಿಗೆ ಅದೇನೋ ಮುಖವಾಡ ಹಾಕ್ಸಿ. ಜನಗಳ ಪರಿಸ್ಥಿತಿ ಏನಾಗಬೇಕು, ಜನಗಳ ಪರಿಸ್ಥಿತಿ ಏನಾಗಬೇಕು ಯೋಚನೆ ಮಾಡಿದ್ದೀರಿ? ಇವತ್ತು ಹೇಳಿದ್ದಾರೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಅಧಿಕಾರಿಗಳು 2010ರಲ್ಲಿ ಇದೇ ನಿಮ್ಮ ಕ್ರಿಕೆಟ್ ಸ್ಟೇಡಿಯಂ ಹತ್ರ ಬಾಂಬ್ ಅಂತ ಏನೋ ಒಂದು ಪ್ರಕರಣ ಬಂತು, ಅದನ್ನ ನಾವು ಡಿಫ್ಯೂಸ್ ಮಾಡಲಿಲ್ಲ, ಅದು ಏನೋ ಅದ್ರ ಪರಿಣಾಮ ಅದರ ಪ್ರಮಾಣ ಏನಿತ್ತು ಅನ್ನೋದನ್ನ ಅವತ್ತು ಲ್ಯಾಬ್ಗೆ ಕಳಿಸಿದ್ವು, ಅದೇ ಕೆಲಸ ಇಲ್ಲೂ ಆಗಬೇಕಾಗಿತ್ತು ಅಂತ ಹೇಳಿ. ಅಯ್ಯೋ ಮುಟ್ಬೇಡಿ ಮುಟ್ಬೇಡಿ, ಎಷ್ಟು ಜನ ಹೋಗ್ಬಿಡ್ತಾರೋ, ಅದೇನಾದ್ರೂ ಸಿಡಿದು ಬಿಟ್ರೆ ಸಾಯಂಕಾಲದವರೆಗೂ ಸೀರಿಯಲ್ ಮಾಡಿ ನಮ್ಮ ಮಾಧ್ಯಮದ ಮಿತ್ರರನ್ನು ದಾರಿ ತಪ್ಪಿಸಿ ಇಡೀ ರಾಜ್ಯದ ಜನ ಏನಾಗ್ಬಿಡುತ್ತೋ ಏನೋ, ಏನಾಗ್ಬಿಡುತ್ತೋ ಏನೋ ಮಂಗಳೂರು. ಈ ಪ್ಯಾನಿಕ್ ಯಾಕೆ ಮಾಡಿದ್ರಿ ಅಂತಲೇ ನಾನು ಪ್ರಶ್ನೆ ಮಾಡಿದ್ದು. ಹಾಗಿದ್ರೆ ಪತ್ರಿಕೆಯಲ್ಲಿ ಬಂತಲ್ಲ, ಪತ್ರಿಕೆಯಲ್ಲಿ ಅದೆಂಥದೋ ಪೌಡ್ರ್ ಅಂತ ನೀವೇ ಬರ್ಕೊಂಡಿದ್ದೀರಿ. ಹಾಗಿದ್ರೆ ಪೌಡ್ರ್ ಆದ ಮೇಲೆ ನಿಮ್ಗೆ ಯಾರು ಮೆಸೇಜ್ ಕೊಟ್ಟರು ಅಲ್ಲಿ ಪೌಡ್ರ್ ಇತ್ತು ಅಂತ ಹೇಳಿ? ಹಾಗಿದ್ರೆ ಆ ಅದೇನೋ ಒಂದು ಕಂಪ್ಯೂಟರ್ ಚೀಲ ಅಂದ್ರಲ್ಲ ಬ್ಯಾಗು, ಅದನ್ನ ಓಪನ್ ಮಾಡಿ ಒಂದ್ಸಲ ನೋಡಿದ್ದಾರೆ ಅವರು ಅಧಿಕಾರಿಗಳು. ಅದರೊಳಗೆ ಏನೂ ಇಲ್ಲ ಅಂತ ಗೊತ್ತಿದ್ದು ಸಹ ಈ ರಾಜ್ಯದ ಜನತೆಯನ್ನ ಆತಂಕ ಭಯಭೀತಿಯ ವಾತಾವರಣದಲ್ಲಿ ಇಟ್ಟು ಇದು ಯಾವುದೋ ಒಂದು ಸಮಾಜ, ಮುಸಲ್ಮಾನ್ ಸಮಾಜವು ಯಾವುದೋ ಮಾಡ್ತಾ ಇದೆ ನೋಡಿ, ಮುಸಲ್ಮಾನರು ಎಂಥವರು ಟೆರರಿಸ್ಟ್ಗಳು, ಇದನ್ನ ಸೃಷ್ಟಿ ಮಾಡ್ಲಿಕ್ಕೆ ಹೋಗಿ ಈ ನಿಮ್ ಬುಡಕ್ಕೆ ನೀವೇ ಇಟ್ಕೊಂಡಿದ್ದೀರಿ ಪಟಾಕಿಯ ಬಿಜೆಪಿ ನಾಯಕ. ಯಾಕೆಂದ್ರೆ ಪತ್ರಿಕೆಯಲ್ಲಿ ಬರೆಸ್ತೀರಿ ನೀವೇ, ಅದರೊಳಗೆ ಇದ್ದಿದ್ದು ಬರೀ ಪೌಡ್ರು ಅಂತ ಹೇಳಿ, ಮತ್ತೆ ಅದಕ್ಕೆ ಕಷ್ಟಪಟ್ಟು ಕಂಟೈನರ್ ಇಟ್ಕೊಂಡು ರಸ್ತೆ ಒಳಗೆ ಎಲ್ಲಾದರೂ ಬ್ಲಾಸ್ಟ್ ಆಗ್ಬಿಟ್ರೆ ಅಯ್ಯೋ ಜನಕ್ಕೆ ಏನಾಗ್ಬಿಡ್ತದ? ನಾವು ಎಷ್ಟು ಜಾಗೃತಿ ನಮ್ಮ ಪೊಲೀಸ್ನವರಿಗೆ, ನಮ್ಮ ಪೊಲೀಸ್ನವರಿಗೆ ನಾವು ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು ಅಂತಾರೆ. ನೋಡಿ ಹೇಗಿದೆ ಪಾಪ ಜನ ಎದುರೋಗ್ಬೇಕಲ್ಲಿ, ತಗೊಂಡೋದ್ರು ಅಲ್ಲೆಲ್ಲೋ ನಿರ್ಜನ ಪ್ರದೇಶ, ಅದೇನಂತದ್ದು ಮರಳು ಮುಟ್ಟೆ ಇಟ್ಟರು, ಇಟ್ಕೊಂಡು ಅದೇನೋ ಹೊಡೆದ್ಬಿಟ್ಟು ಅದೇನೋ ಹೊಡೆಸಿದ್ರು, ಅದೇನೋ 200 ಮೀಟ್ರು ವೈರ್ ಎಳ್ಕೊಂಡೋಗ್ಬಿಟ್ರಂತೆ, ವೈರ್ ಎಳ್ಕೊಂಡೋಗಿ ಅಲ್ಲಿ ಬೆಂಕಿ ಇಟ್ಟರಂತೆ, ಅದು ಬಂದ್ಬಿಟ್ಟು ಪುಸ್ 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 ಅಂತ ಹೇಳಿ ಹೊಡಿತಂತೆ. ಇದು ಈ ನಾಡಿನ ಜನತೆಯನ್ನ ಯಾವ ರೀತಿ ದಾರಿ ತಪ್ಪಿಸ್ತಾ ಇದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಅಲೋ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್.